ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಆಗಸ್ಟ್ 29ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ದ ಕನ್ಸರ್ನ್ಸ್ ಅರೌಂಡ್ ಆಧಾರ್ ವೋಟರ್ ಐಡಿ ಲಿಂಕೇಜ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ ಎರಡರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ವೇರಿಯಸ್ ಸೆಕ್ಟರ್ಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದೇರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ವೋಟರ್ ಐಡಿಯನ್ನ ಆಧಾರ್ ನೊಟ್ಟಿಗೆ ಲಿಂಕ್ ಮಾಡುವಂತ ಒಂದು ಕನ್ಸರ್ನ್ ಅನ್ನುವಂಥ ಅದರ ಮೇಲೆ ಆ ಇಶ್ಯೂನ ಮೇಲೆ ಸಾಕಷ್ಟು ಕ್ಲೀನ್ ಆಗಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದೆ. ಯಾತಕ್ಕೆ ಈ ಒಂದು ಇಂಟ್ರೆಸ್ಟ್ ಅಥವಾ ಇದರಿಂದ ಆಗ್ತಾ ಇರ್ತಕ್ಕಂಥ ಕನ್ಸರ್ನ್ಸ್ ಏನು, ಇಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸ್ ಏನು ಅನ್ನುವಂಥದ್ದನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ. ಕೆಲವೊಂದು ಕಡೆ ಕೆಲವೊಂದು ಇನ್ಸ್ಟೆನ್ಸಸ್ಗಳು ರಿಪೋರ್ಟ್ ಆಗಿದೆ. ಬ್ಲಾಕ್ ಲೆವೆಲ್ ಆಫೀಸಸ್ ಅಂದ್ರೆ ತಾಲೂಕ್ ಲೆವೆಲ್ ಆಗಿರ್ತಕ್ಕಂಥ ಆಫೀಸರ್ಸ್ಗಳು ಇಂಡಿವಿಜುವಲ್ಸ್ಗಳನ್ನ ಆಧಾರ್ ನೊಟ್ಟಿಗೆ ವೋಟರ್ ಐಡಿಯನ್ನ ಲಿಂಕ್ ಮಾಡುವಂಥದ್ದು ಕಂಪಲ್ಸರಿ ಅಥವಾ ಮ್ಯಾಂಡೇಟ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಒಂದು ವೇಳೆ ಇದು ಆಗ್ಲಿಲ್ಲ ಅಂತ ಅಂದ್ರೆ ವೋಟರ್ ಐಡಿಯನ್ನೇ ಕ್ಯಾನ್ಸಲ್ ಮಾಡಲಾಗುತ್ತೆ ಅಂತ ಹೇಳಿ ಬೆದರಿಸ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಕೆಲವೊಂದು ಇಶ್ಯೂಸ್ ಗಳನ್ನ ಕನ್ಸರ್ನ್ಸ್ ಗಳನ್ನ ತಿಳ್ಕೊಳ್ತಾ ಹೋಗೋಣ. ಹಾಗೆ ಯಾತಕ್ಕೆ ಆಧಾರ್ ಐಡಿಯನ್ನ ವೋಟರ್ ನೊಟ್ಟಿಗೆ ಲಿಂಕ್ ಮಾಡುವಂತ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಾದ್ರೆ, ಇದು ಎಲೆಕ್ಷನ್ ಕಮಿಷನ್ ಇಂದ ನಡೆಸಿರ್ತಕ್ಕಂಥ ಒಂದು ಎಕ್ಸೈಸ್ ಆಗಿದ್ದು, ಅಪ್ಡೇಟೆಡ್ ಮತ್ತು ಅಕ್ಯುರೇಟ್ ರೆಕಾರ್ಡ್ ಆಫ್ ದಿ ವೋಟರ್ ಬೇಸ್ ಅನ್ನುವಂಥದ್ದು ದೊರಕುತ್ತೆ ಇದರಿಂದ. ಮತ್ತು ಡ್ಯೂಪ್ಲಿಕೇಶನ್ ಆಫ್ ವೋಟರ್ಸ್ ಏನಾದರೂ ಆಗಿದ್ರೆ, ಒಂದು ವೇಳೆ ಅಂದ್ರೆ ಉದಾಹರಣೆಗೆ ಮೈಗ್ರೆಂಟ್ ವರ್ಕರ್ಸ್ ಗಳಾಗಿರ್ಬೋದು, ಅವರು ಒಂದಕ್ಕಿಂತ ಹೆಚ್ಚು ಜಾಗಗಳಲ್ಲಿ ಎಲೆಕ್ಟೋರಲ್ ರೋಲ್ಸ್ ಗಳಲ್ಲಿ ಬೇರೆ ಬೇರೆ ಕಾನ್ಸ್ಟಿಟ್ಯೂಯೆನ್ಸೀಸ್ ಗಳಲ್ಲಿ ರಿಜಿಸ್ಟರ್ ಆಗಿದ್ರೆ, ಆ ರೀತಿಯ ಡ್ಯುಯಲ್ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಡ್ಯೂಪ್ಲಿಕೇಶನ್ ಆಫ್ ವೋಟರ್ಸ್ ಗಳನ್ನ ಮಲ್ಟಿಪಲ್ ಟೈಮ್ಸ್ ಆಗಿರುವಂತವರನ್ನ ರಿಮೂವ್ ಮಾಡಬಹುದು. ಸಮಟೈಮ್ಸ್ ವಿತ್ ಇನ್ ದ ಸೇಮ್ ಕಾನ್ಸ್ಟಿಟ್ಯೂಯೆನ್ಸಿ ಮಲ್ಟಿಪಲ್ ಟೈಮ್ಸ್ ಪರ್ಸನ್ಸ್ ಗಳು ರಿಜಿಸ್ಟರ್ ಆಗಿರ್ತಾರೆ. ಈ ರೀತಿ ಡ್ಯೂಪ್ಲಿಕೇಶನ್ ಅನ್ನ ತೆಗೆದುಹಾಕುವಂಥದ್ದು ಇದರ ಉದ್ದೇಶ ಆಗಿರುತ್ತೆ. ಹಾಗಾದ್ರೆ ಲಿಂಕಿಂಗ್ ಆಫ್ ಆಧಾರ್ ಅನ್ನುವಂಥದ್ದು ಒನ್ಸ್ ವೋಟರ್ ಐಡಿ ಒಟ್ಟಿಗೆ ಮಾಡೋದು ಇದೇನು ಮ್ಯಾಂಡೇಟಾ, ಮ್ಯಾಂಡೇಟರಿ ಆಗಿ ಮಾಡಲೇಬೇಕಾ ಅಂತ ಅಂದ್ರೆ, ಎಲೆಕ್ಷನ್ ಲಾಸ್ ಅಮೆಂಡ್ಮೆಂಟ್ ಆಕ್ಟ್ 2021ರ ಈ ಒಂದು ತಿದ್ದುಪಡಿ ಏನ್ ಹೇಳುತ್ತೆ ಅಂತ ಅಂದ್ರೆ, ಅಮೆಂಡೆಡ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1950 ಅಂಡ್ ಸೆಕ್ಷನ್ 23(4) ಇದನ್ನ ಇಲ್ಲಿ ಇನ್ಸರ್ಟ್ ಮಾಡಲಾಗಿದೆ. ಇದೇನ್ ಹೇಳುತ್ತೆ ಅಂದ್ರೆ, ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಮೇ ಫಾರ್ ದಿ ಪರ್ಪಸ್ ಆಫ್ ಎಸ್ಟಾಬ್ಲಿಷಿಂಗ್ ದಿ ಐಡೆಂಟಿಟಿ ಆರ್ ಅಥೆಂಟಿಕೇಶನ್ ಆಫ್ ಎನಿ ಪರ್ಸನ್ ಆಲ್ರೆಡಿ ಎನ್ರೋಲ್ಡ್ ಟು ಫರ್ನಿಶ್ ದೇರ್ ಆಧಾರ್ ನಂಬರ್ಸ್. ಯಾರು ಈಗಾಗಲೇ ಮತದಾರರ ಚೀಟಿಯನ್ನ, ಮತದಾರರ ಪಟ್ಟಿಯನ್ನ ಅಂದ್ರೆ ವೋಟರ್ ಐಡೆಂಟಿಟಿ ಕಾರ್ಡ್ ಅನ್ನ ಹೊಂದಿದ್ದಾರೆ, ಅವರು ಒಂದು ವೇಳೆ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅವ್ರಿಗೆ ಅವಶ್ಯಕತೆ ಬಿದ್ದಲ್ಲಿ, ಅವರ ಒಂದು ಐಡೆಂಟಿಟಿಯನ್ನ ಅಂದ್ರೆ ಆ ವ್ಯಕ್ತಿಯ ಮತದಾರರ ಐಡೆಂಟಿಟಿಯನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವಶ್ಯಕ ಬಿದ್ದಾಗ ಮಾತ್ರ ತಾನು ಆಲ್ರೆಡಿ ಎನ್ರೋಲ್ ಆಗಿದ್ದೇನೆ ಅನ್ನುವಂಥ ಒಂದು ಅಥೆಂಟಿಕೇಶನ್ ಅನ್ನ, ಐಡೆಂಟಿಟಿಯನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಆಗ ಏನಾದರೂ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅವರು ಅವಶ್ಯಕ ಬಿದ್ದಲ್ಲಿ ಮಾತ್ರ ಆಧಾರ್ ನಂಬರ್ ಅನ್ನ ಮತದಾರ ಅವರು ಫರ್ನಿಶ್ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನ ತಿಳಿಸುತ್ತೆ. ಇನ್ನು ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರ್ಸ್ ರೂಲ್ಸ್ ಅನ್ನುವಂಥದ್ದು 1960ಯ ಈ ರೂಲ್ 26(b) ಅನ್ನುವಂಥದ್ದು, ಯಾರೆಲ್ಲರ ಹೆಸರು ಮತದಾರರ ಪಟ್ಟಿಯಲ್ಲಿದೆ ಅವರೆಲ್ಲರೂ ಕೂಡ ತಮ್ಮ ಆಧಾರ್ ನಂಬರ್ ಅನ್ನ ರಿಜಿಸ್ಟ್ರೇಷನ್ ಆಫೀಸರ್ಗೆ ತಿಳಿಸಬೇಕು, ಇಂಟಿಮೇಟ್ ಮಾಡಬೇಕು ಅನ್ನುವಂಥದ್ದನ್ನ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರ್ಸ್ ರೂಲ್ಸ್ 1960 ರೂಲ್ 26(b) ಅನ್ನುವಂಥದ್ದು ಹೊಂದಿದೆ. ಫಾರ್ಮ್ 6(b) ಅನ್ನುವಂಥದ್ದು ವೋಟರ್ಗೆ, ಮತದಾರರಿಗೆ ಐದರ್ ಅವರ ಆಧಾರ್ ನಂಬರ್ ಅನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಅಥವಾ ಇನ್ ಯಾವುದೇ ಲಿಸ್ಟೆಡ್ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡ್ಲಿಕ್ಕೆ, ಸೊ ದಟ್ ಅವರ ಐಡೆಂಟಿಟಿ ಅನ್ನುವಂಥದ್ದು ಅಲ್ಲಿ ಪ್ರೂವ್ ಆಗುತ್ತೆ. ಇದಕ್ಕೆ ಅಂತ ಹೇಳಿ ಫಾರ್ಮ್ 6(b) ಅನ್ನುವಂಥದ್ದು ಪ್ರೊವೈಡ್ ಮಾಡುತ್ತೆ. ಹಾಗಾದ್ರೆ ಆಧಾರ್ಗೆ ರಿಲೇಟೆಡ್ ಆಗಿರುವಂತಹ ಅಡ್ವಾಂಟೇಜಸ್ ಏನು ಅಂತ ಅಂದ್ರೆ, ಆಧಾರ್ ಅನ್ನುವಂಥದ್ದು ಒಂದು ರೀತಿ ಯೂನಿವರ್ಸಲ್ ಆಗಿದೆ. 2021ರ ಒಂದು ಕಡೆಯಲ್ಲಿ ನಾವು ನೋಡಿದಾಗ ಭಾರತದ ಅಡಲ್ಟ್ ಪಾಪ್ಯುಲೇಷನ್ನ 7% ಮಂದಿ ಆಧಾರ್ ಕಾರ್ಡ್ ಅನ್ನ ಎನಿ ಅಫಿಷಿಯಲಿ ವ್ಯಾಲಿಡ್ ಡಾಕ್ಯುಮೆಂಟ್ ಗಿಂತಲೂ ಕೂಡ, ಉದಾಹರಣೆಗೆ ಡ್ರೈವರ್ಸ್ ಲೈಸೆನ್ಸ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಇವೆಲ್ಲದಕ್ಕಿಂತಲೂ ಕೂಡ ಹೆಚ್ಚಿನದಾಗಿ 7%ನಷ್ಟು ಹೆಚ್ಚಿನದಾಗಿ ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡಿದಂಥದ್ದು. ಅಂದ್ರೆ ಆಧಾರ್ ಕಾರ್ಡ್ ಅನ್ನುವಂಥದ್ದು ಯೂನಿವರ್ಸಲ್ ಆಗ್ತದೆ, ಎಲ್ಲರ ಬಳಿ ಇರುತ್ತೆ. ಹಾಗಾಗಿ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವಂತ ಕಾರ್ಯ ಆದ್ರೆ ಒಬ್ಬರ ಐಡೆಂಟಿಟಿಯನ್ನ ಈಸಿಯಾಗಿ ಗುರುತಿಸಬಹುದು ಅನ್ನುವಂಥದ್ದು ಈಸಿಯ ಒಂದು ಅಭಿಪ್ರಾಯ. ಇನ್ನ ಮೋರ್ ರಿಲಯಬಲ್ ಆಗ್ಬೋದು, ಯಾಕೆಂತಂದ್ರೆ ಆಧಾರ್ ಬೇಸ್ಡ್ ಅಥೆಂಟಿಕೇಶನ್ ಅಥವಾ ವೆರಿಫಿಕೇಶನ್ ಅನ್ನುವಂಥದ್ದು ಮೋರ್ ರಿಲಯಬಲ್ ಆಗುತ್ತೆ ಮತ್ತು ಆದಷ್ಟು ಶೀಘ್ರದಲ್ಲಿ ಆಗುತ್ತೆ ಮತ್ತು ಕಾಸ್ಟ್ ಎಫಿಷಿಯಂಟ್ ಆಗಿ ಕೂಡ ಇರುತ್ತೆ ಬೇರೆ ಒಂದು ಐಡಿಸ್ ಗಳಿಗೆ ಕಂಪೇರ್ ಮಾಡಿದಾಗ. ಹಾಗಾದ್ರೆ ಈ ಲಿಂಕಿಂಗ್ ನೊಟ್ಟಿಗೆ ಇರುವಂತ ಇಶ್ಯೂಸ್ಗಳೇನು ಅಂತ ಅಂದ್ರೆ, 2017ರ ಪುಟ್ಟಸ್ವಾಮಿ ಜಡ್ಜ್ಮೆಂಟ್, ಈಗಾಗಲೇ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಿದ್ದೆ, ರೈಟ್ ಟು ಪ್ರೈವಸಿಗೆ ಸಂಬಂಧಿಸಿದಂಥ ಜಡ್ಜ್ಮೆಂಟ್ ಇದಾಗಿತ್ತು. ಇಲ್ಲಿ ಕೋರ್ಟ್ ಯಾವುದೇ ವ್ಯಕ್ತಿಯ ರೈಟ್ ಟು ಪ್ರೈವಸಿ ಅನ್ನುವಂಥದ್ದು ಡಿಪ್ರೈವ್ ಆಗಬಾರದು ಅನ್ನುವಂಥದ್ದನ್ನ ಅಪ್ಹೆಲ್ಡ್ ಮಾಡಿದೆ, ಟೆಸ್ಟ್ ಆಫ್ ಪ್ರೊಪೋರ್ಷನಾಲಿಟಿಯ ಬಗ್ಗೆ ಮಾತನಾಡಿದೆ. ಹಾಗಾಗಿ ಪ್ರೈವಸಿಯ ಒಂದು ಕನ್ಸರ್ನ್. ಲಾಲ್ ಬಾಬು ಹುಸೇನ್ ಅಂತ ಹೇಳಿ 1995ನ ಈ ಒಂದು ಕೇಸ್ನ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ರೈಟ್ ಟು ವೋಟ್ ಅನ್ನುವಂಥದ್ದನ್ನ
ಫೋರ್ ಪ್ರೂಫ್ಸ್ ಆಫ್ ಐಡೆಂಟಿಟಿಯನ್ನ ಇನ್ಸಿಸ್ಟ್ ಮಾಡೋ ಮುಖಾಂತರವಾಗಿ ಡಿಸ್ಅಲೋ ಮಾಡಬಾರದು ಯಾರಿಗೆ ಆದ್ರೂ ಕೂಡ. ವೋಟರ್ಸ್ಗಳು ಎನಿ ಅದರ್ ಪ್ರೂಫ್ ಆಫ್ ಐಡೆಂಟಿಟಿಯನ್ನ ಮೇಲೆ ರಿಲೈ ಆಗಬಹುದು, ಅವರ ಒಂದು ರೈಟ್ ಟು ವೋಟ್ ಅನ್ನು ಅವರು ಪಡ್ಕೊಳ್ಬಹುದು. ಕೇವಲ ಈ ಒಂದು ಆಧಾರ್ನ ಕಂಪಲ್ಷನ್ ಆಗಿ ಮ್ಯಾಂಡೇಟ್ ಆಗಿ ಅದನ್ನೇ ತರಬೇಕು, ಅದರ ಲಿಂಕೇಜ್ ನಿಂದಲೇ ಅವರಿಗೆ ಮತವನ್ನ ಹಾಕುವಂತ ಹಕ್ಕನ್ನ ನೀಡ್ತೇವೆ ಅನ್ನುವಂತ ಈ ರೀತಿಯ ಒಂದು ನಿಲುವು ಇರಬಾರದು ಅನ್ನುವಂತೆ ಲಾಲ್ ಬಾಬು ಹುಸೇನ್ ಅನ್ನುವಂತ ಒಂದು ಕೇಸ್ ಏನಿತ್ತು 1995 ಇಲ್ಲಿ ಕೂಡ ತಿಳಿಸಲಾಗಿದೆ ಸುಪ್ರೀಂ ಕೋರ್ಟ್. ರೈಟ್ ಟು ವೋಟ್ ಕಾಂಟ್ ಬಿ ಡಿಸಲೌಡ್ ಬೈ ಎನಿ ಬೈ ಇನ್ಸಿಸ್ಟಿಂಗ್ ಓನ್ಲಿ ಆನ್ ಫೋರ್ ಪ್ರೂಫ್ಸ್ ಆಫ್ ಐಡೆಂಟಿಟಿ. ವೋಟರ್ಸ್ ಕ್ಯಾನ್ ರಿಲೈ ಆನ್ ಎನಿ ಅದರ್ ಪ್ರೂಫ್ ಆಫ್ ಐಡೆಂಟಿಟಿ ಅಂಡ್ ಒಪ್ಟೈನ್ ದ ರೈಟ್ ಟು ವೋಟ್ ಅನ್ನುವಂಥದ್ದನ್ನ ಅದು ತಿಳಿಸುತ್ತೆ. ಹಾಗಾದ್ರೆ ಆಪರೇಷನಲ್ ಡಿಫಿಕಲ್ಟೀಸ್ ಏನು ಆಧಾರ್ ನೋಟಿಗೆ ಅಂತ ಅಂದ್ರೆ, ಇದು ಕೇವಲ ಪ್ರೂಫ್ ಆಫ್ ರೆಸಿಡೆನ್ಸ್ ಆಗಿ ಇರುವಂತದ್ದನ್ನ ನಾವು ಕಾಣಬಹುದು, ಮತ್ತು ಬಯೋಮೆಟ್ರಿಕ್ಸ್ ಗಳಲ್ಲಿ ಇರುವಂತಹ ಎರರ್ಸ್ ಗಳನ್ನ ಕೂಡ ನಾವು ಉದಾಹರಣೆಗೆ ಪಡ್ಕೊಳ್ಬಹುದು. 12% ನಷ್ಟು ಎರರ್ ರೇಟ್ ಅನ್ನ 2018 ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಅನ್ನುವಂಥದ್ದು ಹೊಂದಿತ್ತು 18 ನ ರಿಪೋರ್ಟ್ ನ ಪ್ರಕಾರ. ಇನ್ನ ರೈಟ್ ಟು ಪ್ರೈವಸಿ ಹಾಗೆ ಸರ್ವೈಲೆನ್ಸ್ ಮೆಷರ್ಸ್ ಗಳನ್ನ ಏನು ಸ್ಟೇಟ್ ತಗೊಳುತ್ತೆ, ಇಲ್ಲಿ ವೈಲೇಷನ್ ಆಗ್ತಿರುವಂತದನ್ನ ಕಾಣಬಹುದು. ಹಾಗಾಗಿ ಈ ಕನ್ಸರ್ನ್ಸ್ ಗಳನ್ನ ನಾವು ಅಡ್ರೆಸ್ ಮಾಡ್ತಾ ಈ ಒಂದು ಲಿಂಕೇಜ್ ಅನ್ನ ಮಾಡೋ ಮುಖಾಂತರವಾಗಿ, ಆಸ್ ಆಧಾರ್ ಈಸ್ ಯೂನಿವರ್ಸಲ್, ಇದನ್ನ ಮಾಡೋದ್ರಿಂದ ವೋಟರ್ಸ್ ಗಳ ಡ್ಯೂಪ್ಲಿಕೇಶನ್ ಆಗದಂತೆ ತಡೆಯೋದಕ್ಕೆ ಇದು ಖಂಡಿತವಾಗ್ಲೂ ಕೂಡ ನೆರವಾಗುತ್ತೆ. ಫಾರ್ಮ್ 6B ಅನ್ನುವಂಥದ್ದನ್ನ ಕರೆಕ್ಷನ್ ಗಾಗಿ ಅವಶ್ಯಕತೆ ಏನೋ ಇದೆ, ಆದ್ರೆ ಇದು ಮ್ಯಾಂಡೇಟರಿ ಅನ್ನುವಂಥದ್ದನ್ನ ಗವರ್ಮೆಂಟ್ ಮಾಡಬಾರದು. ಆ ರೀತಿಯ ಒಂದು ಸ್ಪಷ್ಟತೆ ಕ್ಲಾರಿಫಿಕೇಶನ್ ಅನ್ನುವಂಥದ್ದು ಬೇಕಾಗುತ್ತೆ. ಡೇಟಾ ಪ್ರೊಟೆಕ್ಷನ್ ಲೆಜಿಸ್ಲೇಷನ್ ಅನ್ನುವಂಥದ್ದು ನಮ್ಮಲ್ಲಿ ಎನಾಕ್ಟ್ ಆಗೋ ಮುಖಾಂತರವಾಗಿ ಇನ್ನಷ್ಟು ಅನ್ಆಥರೈಸ್ಡ್ ಪ್ರೊಸೆಸಿಂಗ್ ಆಗಬಹುದೇನೋ ಅನ್ನುವಂಥ ಕನ್ಸರ್ನ್ಸ್ ಗಳನ್ನ ನಾವು ದೂರ ಮಾಡಬಹುದಾಗಿರುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನ 2018 ಕೇಳಿರ್ತಕ್ಕಂಥ ಆಧಾರ್ಗೆ ಸಂಬಂಧಪಟ್ಟಂತ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನ ಇಲ್ಲಿ ನೀಡಿದ್ದೇವೆ. ತಪ್ಪದೆ ನೀವು ಈ ಪ್ರಶ್ನೆಯ ಈ ಸ್ಟೇಟ್ಮೆಂಟ್ಸ್ ಗಳಲ್ಲಿ ಯಾವುದು ಸರಿಯಾದ ಸ್ಟೇಟ್ಮೆಂಟ್ಸ್ ಅನ್ನುವಂಥದ್ದನ್ನ ಗುರುತಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ದ ಸೈಬರ್ ಥ್ರೆಟ್ ಟು ಮೊಬೈಲ್ ಬ್ಯಾಂಕಿಂಗ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 3 ಅಡಿಯಲ್ಲಿ ಇಂಟರ್ನೆಟ್ ಇಂಟರ್ನಲ್ ಸೆಕ್ಯೂರಿಟಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಫರ್ಮ್ ಆದಂತ ಕ್ಯಾಸ್ಪರ್ ಕೀ ಇದು ವಾರ್ನ್ ಮಾಡ್ತಾ ಇದೆ. ಕ್ಯಾಸ್ಪರ್ ಕೀ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತಾ ಇದೆ ಸೈಬರ್ ಅಟ್ಯಾಕ್ಸ್ ಗಳ ಒಂದು ಕೇಸಸ್ ಅನ್ನುವಂಥದ್ದು ಆಂಡ್ರಾಯ್ಡ್ ಮತ್ತು iOS ಡಿವೈಸಸ್ ಗಳಲ್ಲಿ ಅಂತ ಹೇಳಿ, ಅದು ಮುಖ್ಯವಾಗಿ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ. ಈ ಒಂದು ಕಾರಣಕ್ಕೆ ನಾವು ಈ ಆರ್ಟಿಕಲ್ ಅನ್ನ ಚರ್ಚೆ ಮಾಡ್ತಿದೀವಿ. ಭಾರತದಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಅನ್ನುವಂಥದ್ರ ಸ್ಟೇಟಸ್ ಹೇಗಿದೆ ಅಂತ ನಾವು ನೋಡೋದೇ ಆದ್ರೆ, ಭಾರತದಲ್ಲಿ 26% ಇಂಡಿಯನ್ ಅಡಲ್ಟ್ಸ್ ಗಳು ಇವತ್ತು ಡಿಜಿಟಲ್ ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿದ್ದಾರೆ. ಅವರ ಒಂದು ಫಿಗರ್ ಅನ್ನುವಂಥದ್ದು 2023 ಅಂದ್ರೆ ಇನ್ನೇನು ಇನ್ನೊಂದು ಒಂದೇ ವರ್ಷದಲ್ಲಿ 39%ಗೆ ರೀಚ್ ಆಗ್ಬಹುದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಹಾಗೆ 2027 46%ಗೆ ರೀಚ್ ಆಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಕೂಡ ಇರುವಂಥದ್ದು. ಇನ್ನ 2020 ಸ್ಟಾಟಿಸ್ಟಿಕ್ಸ್ ಅನ್ನ ನಾವು ನೋಡೋದೇ ಆದ್ರೆ, 25 ರಾಜ್ಯಗಳಲ್ಲಿ ಮಾಡಿರ್ತಕ್ಕಂತ ಸರ್ವೆ ಪ್ರಕಾರ 2/3 ಆಫ್ ದಿ ರೆಸ್ಪಾಂಡೆಂಟ್ಸ್ ಹೇಳಿದ್ದಾರೆ ಎಲ್ಲರ ಬಳಿ ಸ್ಮಾರ್ಟ್ ಫೋನ್ಸ್ ಇದೆ ಅಂತ ಹೇಳಿ. ಈ ಎಲ್ಲ ಸ್ಟಾಟ್ಸ್ ನಮ್ಗೆ ಏನ್ ತಿಳಿಸುತ್ತೆ ಅಂತಂದ್ರೆ, ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಮಾರ್ಟ್ ಫೋನ್ ಬಳಕೆದಾರರಿದ್ದಾರೆ, ಅವರ ಸಂಖ್ಯೆ ಕೂಡ ಹೆಚ್ಚೋದಿದೆ. ಡಿಜಿಟಲ್ ಅಕೌಂಟ್ ಅನ್ನ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಂದುತ್ತಾ ಹೋಗ್ತಾರೆ ಇನ್ನ ಮುಂಬರುವಂತ ವರ್ಷಗಳಲ್ಲಿ ಅನ್ನುವಂಥದ್ದು. ಹೀಗಿರುವಾಗ ನಮ್ಗೆ ಮುಖ್ಯವಾದ ಕನ್ಸರ್ನ್ ಅಂತ ಅಂದ್ರೆ, ಈ ರೀತಿಯ ಯಾವುದೇ ಸೈಬರ್ ಥ್ರೆಟ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಗುವಂತ ಥ್ರೆಟ್ಸ್ ಅಂತ ಅಂದಾಗ ಅದು ಬಹಳಷ್ಟು ಕನ್ಸರ್ನ್ಡ್ ಏರಿಯಾ ಆಗಿರ್ಬೇಕು ನಮಗೆ ನಮ್ಮ ಸರ್ಕಾರಕ್ಕೆ, ಯಾಕೆಂತಂದ್ರೆ ಇವುಗಳಿಂದ ನಾವು ದೂರ ಇರಬೇಕಾಗುತ್ತೆ. ಹಾಗಾಗಿ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಕೆಲವೊಂದು ಬೇಸಿಕ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಮೊಬೈಲ್ ಬ್ಯಾಂಕಿಂಗ್ ಟ್ರೋಜನ್ಸ್ ಅಂದ್ರೆ ಏನು ಅಂತ ಅಂದ್ರೆ, ಇವು ಡೇಂಜರಸ್ ಮಾಲ್ವೇರ್ ಆಗಿರುತ್ತೆ. ಡೈರೆಕ್ಟ್ ಆಗಿ ನೇರವಾಗಿ ಮೊಬೈಲ್ ಬ್ಯಾಂಕಿಂಗ್ ಟ್ರೋಜನ್ಸ್ ಆರ್ ಅನ್ನುವಂಥದ್ದು ಬರಬಹುದು. ದೀಸ್ ಆರ್ ದಿ ಡೇಂಜರಸ್ ಮಾಲ್ವೇರ್. ಇವುಗಳನ್ನ ಮೊಬೈಲ್ ಯೂಸರ್ಸ್ ಗಳ ಬಳಿಯಿಂದ ಮನಿಯನ್ನ ಸ್ಟೀಲ್ ಮಾಡ್ಲಿಕ್ಕಾಗಿ ಅಂತ ಹೇಳಿ ಅವರ ಒಂದು ಬ್ಯಾಂಕ್ ಅಕೌಂಟ್ಸ್ ಗಳು ಡಿಜಿಟಲ್ ಬ್ಯಾಂಕ್ ಅಕೌಂಟ್ಸ್ ಗಳನ್ನ ಏನ್ ಹೊಂದಿರ್ತಾರೆ ಅಲ್ಲಿಂದ ಹಣವನ್ನ ಸ್ಟೀಲ್ ಮಾಡ್ಲಿಕ್ಕೆ ಅಂತ ಹೇಳಿ ಇವನ್ನ ಬಳಸುವಂಥದ್ದು. ಇವು ಮ್ಯಾಲಿಷಿಯಸ್ ಅಪ್ಲಿಕೇಶನ್ಸ್ ಗಳಾಗಿರುತ್ತೆ. ಆ ಟ್ರೋಜನ್ ಅಂತಂದ್ರೆ ಇದೊಂದು ಮ್ಯಾಲಿಷಿಯಸ್ ಕೋಡ್ ಆಗಿದ್ದು ಅಥವಾ ಸಾಫ್ಟ್ವೇರ್ ಆಗಿದ್ದು ಲೆಜಿಟಿಮೇಟ್ ನ ರೀತಿಯಲ್ಲೇ ಕಾಣುತ್ತೆ, ಆದ್ರೆ ಮನಿಯನ್ನ ಡಿಜಿಟಲ್ ಅಕೌಂಟ್ಸ್ ಗಳಿಂದ ತೆಫ್ಟ್ ಮಾಡುವಂತ ಕಾರ್ಯ ಅನ್ನುವಂಥದ್ದು ಇವುಗಳಿಂದ ಆಗ್ತಾ ಹೋಗುತ್ತೆ. ಈ ಥ್ರೆಟ್ಸ್ ಗಳಿಗೆ ಕೆಲವೊಂದು ಎಕ್ಸಾಂಪಲ್ಸ್ ಅಂತ ಅಂದ್ರೆ, ಇವುಗಳನ್ನ ಕೂಡ ನೇರವಾಗಿ ಪ್ರಿಲಿಮ್ಸ್ ನಲ್ಲಿ ಕೇಳಬಹುದು. ಆನ್ಯುಬಿಸ್ ಅನ್ನುವಂಥದ್ದು ಒಂದು ಮೊಬೈಲ್ ಬ್ಯಾಂಕಿಂಗ್ ಟ್ರೋಜನ್ ವೈರಸ್ ಆಗಿದೆ. ಇದು ಆಂಡ್ರಾಯ್ಡ್ಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೆ. ಆಂಡ್ರಾಯ್ಡ್ ಯೂಸರ್ಸ್ ಗಳನ್ನ 2017 ಇದ್ರ ಹೆಸರು ಕೇಳಿ ಬರ್ತಾ ಇದೆ. ರೋಮಿಂಗ್ ಮ್ಯಾಂಟಿಸ್ ಅನ್ನುವಂಥದ್ದು ಮತ್ತೊಂದು ಪ್ರೊಲಿಫಿಕ್ ಮಾಲ್ವೇರ್ ಆಗಿದ್ದು ಇದು ಮೊಬೈಲ್ ಬ್ಯಾಂಕಿಂಗ್ ಯೂಸರ್ಸ್ ಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಬಯಾನ್ ಲಿಯಾನ್ ಮಾಲ್ವೇರ್ ಅನ್ನುವಂಥದ್ದು ಮತ್ತೊಂದು ಮಾಲ್ವೇರ್ ಆಗಿದೆ. ಹಾಗಾದ್ರೆ ಈ ಒಂದು ರೆಗ್ಯುಲೇಷನ್ ಅಲ್ಲಿ ಇರ್ತಕ್ಕಂತ ಇಶ್ಯೂಸ್ ಗಳೇನು ಅಂತ ಅಂದ್ರೆ, ಅಡಿಕ್ವೇಟ್ ಸೈಬರ್ ಸೆಕ್ಯೂರಿಟಿ ನಮ್ಮಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು, ಬ್ಯಾಂಕಿಂಗ್ ನಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಇಲ್ಲಿ ಡೆರ್ತ್ ಅನ್ನುವಂಥದ್ದನ್ನ ನಾವು ಕಾಣ್ತಾ ಇರ್ತಕ್ಕಂಥದ್ದು ಒಂದು ಸಮಸ್ಯೆ ಆಗುತ್ತೆ. ಇಂಟರ್ ಆಪರೇಬಿಲಿಟಿ ಕೂಡ ನಮ್ಗೆ ತೊಡಕಾಗ್ತಾ ಇರ್ತಕ್ಕಂಥದ್ದು, ಇದರಿಂದಲೂ ಕೂಡ ನಮ್ಮ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು.
ಒಟ್ಟಾರೆಯಾಗಿ ಡಿಜಿಟಲ್ ಹೈಜೀನ್ ಪ್ರಾಕ್ಟೀಸಸ್ಗಳನ್ನು ನಾವು ಅಲೋ ಅಥವಾ ಫಾಲೋ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ಫೋನ್ ಅನ್ನ ನಾವು ಅಪ್ ಟು ಡೇಟ್ ಆಗಿ ಇಟ್ಕೊಳ್ಬೇಕು, ರೆಗ್ಯುಲರ್ ಆಗಿ ರೀಬೂಟ್ ಮಾಡ್ತಾ ಇರಬೇಕು, ಪಾಸ್ವರ್ಡ್ಸ್ ಗಳನ್ನ ಚೇಂಜ್ ಮಾಡ್ತಾ ಇರಬೇಕು. ಉದಾಹರಣೆಗೆ ನಾವು ಯಾವುದೇ ಒಂದು ಡಿವೈಸ್ ಗೆ ಅಥವಾ ವೈಫೈ ನೆಟ್ವರ್ಕ್ಸ್ ಗಳಿಗೆ ಕನೆಕ್ಟ್ ಆಗುವಾಗ ನಾವು ಬಹಳಷ್ಟು ಸೇಫ್ಟಿಯನ್ನ ಫಾಲೋ ಮಾಡಬೇಕಾಗತ್ತೆ. ವಿಪಿಎನ್ ಅನ್ನ ನಾವು ಸೆಕ್ಯೂರ್ ಆಗಿ ಇಟ್ಕೊಳ್ಬೇಕಾಗತ್ತೆ. iOS 16 ಯೂಸರ್ಸ್ ಗಳು ಲಾಕ್ಡೌನ್ ಮೋಡ್ ಅನ್ನ ಟರ್ನ್ ಆನ್ ಮಾಡುವಂತದ್ದು ಬಹಳ ಅವಶ್ಯಕವಾಗುತ್ತೆ. ಈ ರೀತಿ ಕೆಲವೊಂದು ಸೇಫ್ಟಿ ಮೆಷರ್ಸ್ ಗಳನ್ನ ನಾವು ತಗೊಳ್ಬೇಕಾಗತ್ತೆ. ಸರ್ವರ್ ಲೆವೆಲ್ ನಲ್ಲಿ, ಟ್ರಾನ್ಸಿಟ್ ಲೆವೆಲ್ ನಲ್ಲಿ, ಡಿವೈಸಸ್ ಲೆವೆಲ್ ನಲ್ಲಿ ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ಗಳನ್ನ ಅಡ್ರೆಸ್ ಮಾಡಬೇಕಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ 2018 ಈ ಒಂದು ಪ್ರಿಲಿಮ್ಸ್ ಪ್ರಶ್ನೆಗೆ ನೀವು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನು ನೀಡಿ. ವಾನಕ್ರೈ, ಪೆಟ್ಯ, ಎಟರ್ನಲ್ ಬ್ಲೂ ಅನ್ನುವಂಥದ್ದನ್ನ ಇತ್ತೀಚೆಗೆ ನಾವು ಸುದ್ದಿಯಲ್ಲಿ ನೋಡ್ತಾ ಇದ್ದೇವೆ. ಇವು ಯಾವುದಕ್ಕೆ ಸಂಬಂಧಿಸಿದ್ದು ಅನ್ನುವಂಥ ಪ್ರಶ್ನೆಯನ್ನ 2018 ಪ್ರಿಲಿಮ್ಸ್ ನಲ್ಲಿ ಕೇಳಲಾಗಿತ್ತು. ಈ ರೀತಿಯಾಗಿ ಹೊಸದಾದಂತಹ ಪದಗಳು ಬಂದಾಗ ಇವು ಯಾವುದಕ್ಕೆ ಸಂಬಂಧಿಸಿದ್ದು ಅನ್ನುವಂತ ನೇರವಾದ ಪ್ರಶ್ನೆಯನ್ನ ಕೇಳುವಂತ ವಾಡಿಕೆ UPSC ನಾವು ಕಾಣ್ತೇವೆ. ಉದಾಹರಣೆಗೆ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿರಬಹುದು, ಅಥವಾ ಇನ್ಯಾವುದೋ ಒಂದು ಏರ್ ಟು ಏರ್ ಮಿಸೈಲ್ ಅಥವಾ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಈ ರೀತಿಯ ಮಿಸೈಲ್ಸ್ ಗಳ ನೇಮ್ ಆಗಿರಬಹುದು, ಅಥವಾ ಇನ್ಯಾವುದೋ ಒಂದು ಮಿಲಿಟರಿ ಎಕ್ಸಸೈಸ್ ನ ನೇಮ್ ಆಗಿರಬಹುದು, ಅಥವಾ ಇನ್ಯಾವುದೋ ಒಂದು ಎಕನಾಮಿಯ ಟರ್ಮ್ ಆಗಿರಬಹುದು, ಹೊಸ ಟರ್ಮ್ಸ್ ಗಳನ್ನ ಕೇಳಿದಾಗ ಇವುಗಳು ಏನು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳುವಂತ ಅವಶ್ಯಕತೆ ಇರುತ್ತೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಿಂದಾಗಿ KPSC ಕೂಡ ಈ ರೀತಿಯ ಪ್ರಶ್ನೆಗಳನ್ನ ಕೇಳುವಂತದ್ದುಂಟು. ಇನ್ನು ಇವತ್ತಿನ ವಿಶೇಷತೆ ಅಂತ ಅಂದ್ರೆ, ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅನ್ನ 29 ಆಗಸ್ಟ್ ನಾವು ಪ್ರತಿ ವರ್ಷವೂ ಕೂಡ ಆಚರಿಸುವಂತದ್ದು. ಯಾತಕ್ಕೆ ಅಂತ ಅಂದ್ರೆ, ಮೇಜರ್ ಧ್ಯಾನ್ ಚಂದ್, ಹಾಕಿ ಮಾಂತ್ರಿಕ ಅಂತ ಗುರುತಿಸಿಕೊಳ್ಳುವಂತ ಧ್ಯಾನ್ ಚಂದ್ ಅವರ ಹುಟ್ಟು ಹಬ್ಬವನ್ನ ನಾವು ಭಾರತದಾದ್ಯಂತ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಹೇಳಿ ಆಚರಿಸುವಂತದ್ದು. ರಾಷ್ಟ್ರೀಯ ಖೇಲ್ ದಿವಸ್, ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಹೇಳಿ ಕೂಡ ಇದನ್ನ ಸೆಲೆಬ್ರೇಟ್ ಮಾಡ್ತೇವೆ. 1905 ಆಗಸ್ಟ್ 29 ಇವರು ಜನನ ಆಗಿತ್ತು. ಈ ಕಾರಣದಿಂದಾಗಿ ಇದನ್ನ ಮೊದಲ ಬಾರಿಗೆ 2012 ಡಿಸಿಗ್ನೇಟ್ ಮಾಡಲಾಯಿತು, ಇಂಡಿಯಾಸ್ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಹೇಳಿ. ದ ನೇಷನ್ ಸೆಲೆಬ್ರೇಟ್ಸ್ ದ ಡೇ ಹಾನರಿಂಗ್ ಆರ್ ಸ್ಪೋರ್ಟ್ಸ್ ಸ್ಟಾರ್ಸ್. ಹಾಗೆಯೇ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಆಗಿರ್ಬೋದು, ಅರ್ಜುನ ಅವಾರ್ಡ್ ಆಗಿರ್ಬೋದು, ರುದ್ರೋಣಾಚಾರ್ಯ ಅವಾರ್ಡ್, ಧ್ಯಾನ್ ಚಂದ್ ಅವಾರ್ಡ್ಸ್, ಇವೆಲ್ಲವುಗಳನ್ನ ಈ ಒಂದು ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಅವರು ಇಶ್ಯೂ ಮಾಡ್ತಾರೆ. ಈ ಎಲ್ಲ ಅವಾರ್ಡ್ಸ್ ಗಳು ಸ್ಪೋರ್ಟ್ಸ್ ಗೆ ಸಂಬಂಧಿಸಿದ ಅವಾರ್ಡ್ಸ್ ಗಳು ಅನ್ನುವಂಥದ್ದು ನಮ್ಗೆ ತಿಳಿದಿರಬೇಕು. ಇನ್ನ ಇದರ ಮುಖ್ಯವಾದಂತಹ ಸಿಗ್ನಿಫಿಕೆನ್ಸ್ ಏನು ಅಂತ ಅಂದ್ರೆ, ನ್ಯಾಷನಲ್ ಸ್ಪೋರ್ಟ್ಸ್ ಡೇಯ ಮೋಟೋ ಅನ್ನುವಂಥದ್ದು ಸಿಗ್ನಿಫಿಕೆನ್ಸ್ ಆಫ್ ಸ್ಪೋರ್ಟ್ಸ್ ನ ಅವೇರ್ನೆಸ್ ಅನ್ನ ಪ್ರಮೋಟ್ ಮಾಡುವಂಥದ್ದು, ಫಿಸಿಕಲಿ ಆಕ್ಟಿವ್ ಆಗಿರುವಂಥದ್ದು ಡೇ ಟು ಡೇ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ತಿಳಿಸುವಂಥದ್ದು. ಗವರ್ಮೆಂಟ್ ಆಫ್ ಇಂಡಿಯಾ ಕೂಡ ಇದಕ್ಕಾಗಿ ಹಲವಾರು ಪ್ರೋಗ್ರಾಮ್ಸ್ ಗಳನ್ನ, ಇವೆಂಟ್ಸ್ ಗಳನ್ನ, ಸೆಮಿನಾರ್ಸ್ ಗಳನ್ನ ಅರೈಸ್ ಮಾಡುತ್ತೆ, ಆರ್ಗನೈಸ್ ಮಾಡುತ್ತೆ. ಕಾರಣ, ಇದರ ಒಂದು ಅವೇರ್ನೆಸ್ ಅನ್ನ, ಸಿಗ್ನಿಫಿಕೆನ್ಸ್ ಅನ್ನ ಜನಗಳಿಗೆ ರೀಚ್ ಔಟ್ ಮಾಡಿಸ್ಬೇಕು ಅಂತ ಹೇಳಿ. ಇನ್ನ ಮೇಜರ್ ಧ್ಯಾನ್ ಚಂದ್ ಅವರ ಬಗ್ಗೆ ತಿಳ್ಕೊಳ್ಳೋದೇ ಆದ್ರೆ, ಇವರನ್ನ ವಿಜಾರ್ಡ್ ಆಫ್ ಹಾಕಿ ಅಂತಾನೆ ಕರೀಲಾಗ್ತಾ ಇತ್ತು. ಹಾಕಿಯ ಗ್ರೇಟೆಸ್ಟ್ ಪ್ಲೇಯರ್, ಇಂಡಿಯಾ ಕಂಡಂತ ಒಬ್ಬ ಗ್ರೇಟೆಸ್ಟ್ ಹಾಕಿ ಪ್ಲೇಯರ್ ಅಂತ ಕೂಡ ಇದನ್ನ ಇವರನ್ನ ನಾವು ಗುರುತಿಸಬಹುದು. ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ ರಾಜ್ ನಲ್ಲಿ 1905 ಆಗಸ್ಟ್ 29 ಇವರ ಜನನ ಆಗುತ್ತೆ. ಬರ್ಲಿನ್ ನಲ್ಲಿ 1936 ಇವರು ಕ್ಯಾಪ್ಟನ್ ಆಗಿದ್ದಂತ ಸಂದರ್ಭದಲ್ಲಿ ಭಾರತ ಆಮ್ಸ್ಟರ್ಡ್ಯಾಮ್ ನಲ್ಲಿ ಕೂಡ ಗೋಲ್ಡ್ ಮೆಡಲ್ ಅನ್ನು ಪಡೆದಿದೆ. ಲಾಸ್ ಏಂಜಲ್ಸ್ ನಲ್ಲಿ 1932, ಬರ್ಲಿನ್ ನಲ್ಲಿ 1936 ಇವರ ಕ್ಯಾಪ್ಟನ್ಶಿಪ್ ನ ಅಡಿಯಲ್ಲಿ ಒಲಿಂಪಿಕ್ಸ್ ಗೇಮ್ಸ್ ನಲ್ಲಿ ಭಾರತ ಗೋಲ್ಡ್ ಮೆಡಲ್ ಅನ್ನ ಪಡೆದಿರ್ತಕ್ಕಂಥದ್ದು. ಆಗಿನ ಫೇಮಸ್ ಕ್ರಿಕೆಟರ್ ಆಗಿದ್ದಂತ ಬ್ರಾಡ್ಮನ್ ಅವರು ಕೂಡ, ನಾವು ಕ್ರಿಕೆಟ್ ರನ್ಸ್ ಗಳನ್ನ ಗಳಿಸುವಷ್ಟೇ ವೇಗವಾಗಿ ನೀವು ಹಾಕಿ ಗೋಲ್ಸ್ ಗಳನ್ನ ಗಳಿಸ್ತಿರಲ್ಲ ಅಂತ ಹೇಳಿ ಕೇಳುವಷ್ಟು ಪ್ರಸಿದ್ಧರಾಗಿದ್ರು. ಯಾಕೆ ಇದೆಲ್ಲ ಚರ್ಚೆ ಅಂತ ಅಂದ್ರೆ, ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅನ್ನ ಇಂಥ ದಿನ ಆಚರಿಸ್ತೀವಿ, ಆಗ ಇಂಥ ಅವಾರ್ಡ್ಸ್ ಗಳನ್ನ ನೀಡ್ತೀವಿ, ಮತ್ತು ಈ ಎಲ್ಲ ಅವಾರ್ಡ್ಸ್ ಗಳು ಸ್ಪೋರ್ಟ್ಸ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತು. ಈ ಒಂದು ಫ್ಯಾಕ್ಟ್ಸ್ ಅನ್ನುವಂಥದ್ದು KPSC ಮತ್ತು UPSC ಪರೀಕ್ಷೆಗಳಲ್ಲಿ ಬಹಳ ಪೂರಕವಾಗುತ್ತೆ. ಹಾಗಾಗಿ ಇದನ್ನ ನಾವು ಚರ್ಚೆ ಮಾಡಿದಂಥದ್ದು. ಇವರಿಗೆ, ಮೇಜರ್ ಧ್ಯಾನ್ ಚಂದ್ ಅವರಿಗೆ, ಪದ್ಮಭೂಷಣ ಅವಾರ್ಡ್ ಅನ್ನು ಕೂಡ ಭಾರತ ಸರ್ಕಾರ 1956 ನೀಡಿ ರೆಕಗ್ನಿಷನ್ ಅನ್ನ ನೀಡಿರ್ತಕ್ಕಂಥದ್ದು. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಚರ್ಚೆ ಮಾಡೋಣ. ಅ ಪಬ್ಲಿಕ್ ಜಡ್ಜ್ ವಿತ್ ಅನ್ ಅನ್ಸರ್ಟೈನ್ ಲಿಗಸಿ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 1 ಮತ್ತು 2 ಅಡಿಯಲ್ಲಿ ಸ್ಟ್ರಕ್ಚರ್, ಆರ್ಗನೈಸೇಷನ್ ಅಂಡ್ ಫಂಕ್ಷನಿಂಗ್ ಆಫ್ ಜುಡಿಷಿಯರಿ, ರೋಲ್ ಆಫ್ CJI ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಮುಖ್ಯವಾಗಿ ಆರ್ಟಿಕಲ್ ಫೋಕಸ್ ಮಾಡ್ತಾ ಇರತಕ್ಕಂಥದ್ದು ಭಾರತದ 48ನೇ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿದ್ದಂತ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದಂತ NV ರಮಣ ಅವರು, ಈಗ ಅವರು ನಿವೃತ್ತರಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವರು ಆಂಧ್ರ ಪ್ರದೇಶದಿಂದ ಓನ್ಲಿ 2nd ಪರ್ಸನ್ ಟು ಹೋಲ್ಡ್ ದಿಸ್ ಆಫೀಸ್ ಆಗಿದ್ರು. 1966-67 ಸಂದರ್ಭದಲ್ಲಿ ಜಸ್ಟಿಸ್ KSubbarao ಅವರು ಈ ಒಂದು ಸ್ಥಾನವನ್ನ ಪಡ್ಕೊಂಡಿದ್ರು ಆಂಧ್ರ ಪ್ರದೇಶದಿಂದ. ಈಗ ಇವರು 2ನೇ ವ್ಯಕ್ತಿಯಾಗಿದ್ರು. ಹಾಗಾಗಿ ಇವರ ಒಂದು ನಿವೃತ್ತಿಯ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಆರ್ಟಿಕಲ್ ಅನ್ನ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ
ಹೊಸ ಒಂದು ಸಿಜೆಯನ್ನ ಯಾವ ರೀತಿಯಾಗಿ ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಕಾರಣ ಸಿಜೆ ಅವರು ಈಗ ಹೊಸದಾಗಿ ಅಪಾಯಿಂಟ್ ಆಗಿರ್ತಕ್ಕಂಥ ಅಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸಿಜೆ ಅವರ ಅಪಾಯಿಂಟ್ಮೆಂಟ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಪ್ರಿಲಿಮ್ಸ್ ನಲ್ಲಿ ನೇರವಾಗಿ ಪ್ರಶ್ನೆಯನ್ನ ಕೇಳಬಹುದು. ಮೆಮೊರಂಡಮ್ ಆಫ್ ಪ್ರೊಸೀಜರ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ ತಿಳಿಸೋ ಪ್ರಕಾರ ಅಪಾಯಿಂಟ್ಮೆಂಟ್ ಟು ದಿ ಆಫೀಸ್ ಆಫ್ ಸಿಜೆಐ ಅನ್ನೋದಾದ್ರೆ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಅನ್ನ ಮೊದಲಿಗೆ ಆ ಒಂದು ಆಫೀಸಿಗೆ ಫಿಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ ಮೆಮೊರಂಡಮ್ ಆಫ್ ಪ್ರೊಸೀಜರ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ ನ ಪ್ರಕಾರ. ಇದು ಯೂನಿಯನ್ ಲಾ ಮಿನಿಸ್ಟರ್ ಅವರು ರೆಕಮೆಂಡೇಶನ್ ಆಫ್ ದಿ ಔಟ್ ಗೋಯಿಂಗ್ ಸಿಜೆಐ ಅವರ ರೆಕಮೆಂಡೇಶನ್ ಅನ್ನ ಕೇಳ್ತಾರೆ, ಯಾರನ್ನ ನಿಮ್ಮ ಮುಂಬರುವಂತ ಪ್ರಿಡಿಸಿಸರ್ ಆಗಿ ಮಾಡಬೇಕು ಅನ್ನುವಂಥದ್ದನ್ನ, ಸಿಜೆಐ ಆಗಿ ಯಾರು ಮುಂದೆ ಬರಬೇಕು ಅನ್ನುವಂತ ಒಂದು ರೆಕಮೆಂಡೇಶನ್ ಅನ್ನ ಈಗಿನಿಂದ ಹೊರ ಹೋಗುವಂತ ಸಿಜೆಐ ಅವರು ನೀಡಿ ಹೋಗ್ತಾರೆ ಯೂನಿಯನ್ ಲಾ ಮಿನಿಸ್ಟರ್ ಅವರ ಪೈಕಿಯಲ್ಲಿ. ದ ಮಿನಿಸ್ಟರ್ ಅನ್ನುವಂಥವರು ಸಿಜೆಐ ಅವರ ರೆಕಮೆಂಡೇಶನ್ ಅನ್ನ ಅಪ್ರೋಪ್ರಿಯೇಟ್ ಟೈಮ್ ನಲ್ಲಿ ಕೇಳಬೇಕಾಗತ್ತೆ. ಆಫ್ಟರ್ ದಟ್ ರಿಸೀವಿಂಗ್ ದಟ್ ರೆಕಮೆಂಡೇಶನ್ ಫ್ರಮ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಯೂನಿಯನ್ ಲಾ ಮಿನಿಸ್ಟರ್ ಅವರು ಈ ಒಂದು ರೆಕಮೆಂಡೇಶನ್ ಅನ್ನ ಪ್ರಧಾನ ಮಂತ್ರಿಯವರ ಪೈಕಿ ಪ್ರೈಮ್ ಮಿನಿಸ್ಟರ್ ಗೆ ತಗೊಂಡೋಗ್ತಾರೆ. ಅವರು ಪ್ರೆಸಿಡೆಂಟ್ ಅವರಿಗೆ ಅಡ್ವೈಸ್ ಮಾಡ್ತಾರೆ ಮ್ಯಾಟರ್ ಆಫ್ ಅಪಾಯಿಂಟ್ಮೆಂಟ್ ನ ವಿಚಾರದಲ್ಲಿ. ಈ ರೀತಿಯಾಗಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳನ್ನ ನಾವು ಆಯ್ಕೆ ಮಾಡುವಂಥದ್ದು. ಹೊರ ಹೋಗುವಂತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರನ್ನ ತಮ್ಮ ಮುಂದಿನ ಪ್ರಿಡಿಸಿಸರ್ ಅನ್ನಾಗಿ ಮಾಡಬೇಕು ಅನ್ನುವಂಥದ್ದನ್ನ ಸಲಹೆಯನ್ನ ನೀಡ್ತಾರೆ, ರೆಕಮೆಂಡೇಶನ್ ಅನ್ನ ಮಾಡ್ತಾರೆ ಯೂನಿಯನ್ ಲಾ ಮಿನಿಸ್ಟರ್ ಗೆ. ಲಾ ಮಿನಿಸ್ಟರ್ ಇಂಟರ್ನ್ ಇದನ್ನ ಪ್ರೈಮ್ ಮಿನಿಸ್ಟರ್ ಅವರಿಗೆ ತಿಳಿಸುವಂತದ್ದು. ಪ್ರೈಮ್ ಮಿನಿಸ್ಟರ್ ಇದರ ಮೇರೆಗೆ ಸುಪ್ರೀಂ ಕೋರ್ಟ್ ಪ್ರೈಮ್ ಮಿನಿಸ್ಟರ್ ಇದರ ಮೇರೆಗೆ ಪ್ರೆಸಿಡೆಂಟ್ ಅವರಿಗೆ ಅಡ್ವೈಸ್ ಮಾಡ್ತಾರೆ ಇಂಥವ್ರನ್ನ ಅಪಾಯಿಂಟ್ ಮಾಡಿ ಅಂತ ಹೇಳಿ. ಪ್ರೆಸಿಡೆಂಟ್ ಅವರು ಸಿಜೆಐ ಅವರನ್ನ ಅಪಾಯಿಂಟ್ ಮಾಡುವಂಥದ್ದು. ಅಪಾಯಿಂಟಿಂಗ್ ಅಥಾರಿಟಿ ಯಾರು ಅಂದ್ರೆ ಕೂಡ ಪ್ರೆಸಿಡೆಂಟ್ ಅನ್ನುವಂಥದ್ದು ತಿಳಿದಿರಬೇಕು. ಇನ್ನು ಎನ್ ವಿ ರಮಣ ಅವರು ಔಟ್ ಗೋಯಿಂಗ್ ಜಡ್ಜ್ ಆಗಿರೋದ್ರಿಂದಾಗಿ ಅವರ ಒಂದು ಫೇಮಸ್ ಆರ್ಡರ್ಸ್ ಗಳೇನಿದ್ವು ಅವುಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ UAPA ಅಡಿಯಲ್ಲಿ ಬೇಲ್ ಅನ್ನ ಅನ್ಲಾಫುಲ್ ಆಕ್ಟಿವಿಟೀಸ್ ಗಳಿಗೆ ಅದರ ಅಡಿಯಲ್ಲಿ ನೀಡೋದ್ರ ಬಗ್ಗೆ ಒಂದು ನಿರ್ಧಾರವನ್ನ ತಂದಿರುವಂತದ್ದಾಗಿರ್ಬಹುದು. ಡೌರಿ ಡೆತ್ ಲಾ ನಲ್ಲಿರ್ತಕ್ಕಂತ ಗ್ಯಾಪ್ಸ್ ಗಳನ್ನ ಫಿಕ್ಸ್ ಮಾಡಿರುವಂತದ್ದು. ಸಿದ್ದಿಕಿ ಕಪ್ಪನ್ ಗೆ ಸಂಬಂಧಿಸಿದಂತ ಮೆಡಿಕಲ್ ಅಸಿಸ್ಟೆನ್ಸ್ ಆಗಿರಬಹುದು. ಪವರ್ಫುಲ್ ಸ್ಪೀಚಸ್ ಗಳನ್ನ ಕ್ರಿಟಿಸಿಸಮ್ ಅನ್ನ ಮಾಡಿರ್ತಕ್ಕಂಥದ್ದಾಗಿರ್ಬಹುದು. ಡೆಮೋಕ್ರಸಿಯಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸುವಂತೆ ಹಲವಾರು ಸ್ಪೀಚಸ್ ಗಳನ್ನ ನೀಡಿದ್ದಾರೆ. ಸೆಡಿಷನ್ ಲಾ ಅನ್ನ ಅಬಾಯನ್ಸ್ ನಲ್ಲಿ ಇಟ್ಟಿರ್ತಕ್ಕಂಥದ್ದಾಗಿರ್ಬಹುದು. ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಅನ್ನುವಂಥದ್ದು ಡಿಟರ್ಮೈನ್ ಆಗುವವರೆಗೂ ಕೂಡ ಇದನ್ನ ಫರ್ದರ್ ಯೂಸ್ ಮಾಡದಂತೆ ಪ್ರಿವೆಂಟ್ ಮಾಡಿರುವಂತದ್ದಾಗಿರ್ಬಹುದು. ಬೇನಾಮಿ ಟ್ರಾನ್ಸಾಕ್ಷನ್ಸ್ ಪ್ರಾಹಿಬ್ಯೂಷನ್ ಆಕ್ಟ್ ನ ಅಡಿಯಲ್ಲಿನ ಪ್ರಾವಿಷನ್ಸ್ ಗಳನ್ನ ಸ್ಟ್ರೈಕ್ ಡೌನ್ ಮಾಡೋದಾಗಿರ್ಬಹುದು. ಮತ್ತು ಆಫೀಸ್ ಆಫ್ ಸಿಜೆಐ ಅನ್ನ ಕೂಡ RTI ಆಕ್ಟ್ ನ ಅಡಿಯಲ್ಲಿ ತಂದಿರುವಂತದ್ದಾಗಿರ್ಬಹುದು. ಈ ರೀತಿ ಹಲವಾರು ಇಂಪಾರ್ಟೆಂಟ್ ತೀರ್ಪುಗಳನ್ನ ಆರ್ಡರ್ಸ್ ಗಳನ್ನ ಇವರು ಹೊರತಂದಿದ್ದಾರೆ. ಇನ್ನ ಕಾನ್ಸ್ಟಿಟ್ಯೂಷನಲ್ ಕೇಸಸ್ ಗಳ ವಿಚಾರದಲ್ಲಿ ಆಗಿರ್ತಕ್ಕಂಥ ಡಿಸಪಾಯಿಂಟ್ಮೆಂಟ್ಸ್ ಗಳು ಅಂತ ಅಂದ್ರೆ ಎಲೆಕ್ಟೋರಲ್ ಬಾಂಡ್ಸ್ ಗಳ ವಿಚಾರದಲ್ಲಿ ಆಗಿರ್ಬಹುದು, ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ಆಫ್ ದಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಗಿರ್ಬಹುದು, Article 370 ಡೈಲ್ಯೂಷನ್ ಆಗಿರ್ಬಹುದು, ಶಾಲೆಗಳಲ್ಲಿ ಹಿಜಾಬ್ ಬ್ಯಾನ್ ಮಾಡಿರುವಂತಹ ವಿಚಾರ ಆಗಿರ್ಬಹುದು, ಎಕನಾಮಿಕಲಿ ವೀಕ್ ಸೆಕ್ಷನ್ ಗಿರುವಂತಹ ರಿಸರ್ವೇಷನ್, ಆಧಾರ್ ಅಮೆಂಡ್ಮೆಂಟ್ಸ್ ಗಳಾಗಿರ್ಬಹುದು, ಪೆಗಸಿಕ್ಸ್ ನ ಹಿಯರಿಂಗ್ಸ್ ಗಳಾಗಿರ್ಬಹುದು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಎನ್ ವಿ ರಮಣ ಅವರು ಬಂದಂತ ಸಂದರ್ಭದಲ್ಲಿ ಜಡ್ಜಸ್ ಗಳ ಅಪಾಯಿಂಟ್ಮೆಂಟ್ ಅಂದ್ರೆ ಏನು ಆ ಒಂದು ವೇಕೆನ್ಸೀಸ್ ಅನ್ನುವಂಥದ್ದು ಇತ್ತು, ಅದರ ಫಿಲ್ಲಿಂಗ್ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿರ್ತಕ್ಕಂಥದ್ದು, ಜುಡಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಗೆ ಹೆಚ್ಚಿನ ಮಹತ್ವವನ್ನು ನೀಡಿರ್ತಕ್ಕಂಥದ್ದು, ಮತ್ತು ಮೋಸ್ಟ್ ಆಫ್ ಅವರ ಆರ್ಡರ್ಸ್ ಗಳನ್ನ ನೋಡಿದಾಗ ಹೆಚ್ಚಿನದಾಗಿ ಸಾಮಾನ್ಯ ಪ್ರಜೆಗೆ ಅರ್ಥ ಆಗುವಂತೆ ಆ ಒಂದು ಆರ್ಡರ್ಸ್ ಗಳನ್ನ ಶಾರ್ಟ್ ಅಂಡ್ ಸಿಂಪಲ್ ಆಗಿ ತಂದಿರುವಂಥದ್ದು ಅವರ ಒಂದು ಶ್ರೇಷ್ಠತೆ ಆಗುತ್ತೆ. ಇನ್ನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ನ ವಿಚಾರಕ್ಕೆ ಬಂದ್ರೆ ಜಸ್ಟಿಸ್ UU ಲಲಿತ್ ಅವರು 49th ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಈಗ ಅವರು ಆಯ್ಕೆ ಆಗಿರ್ತಕ್ಕಂಥವ್ರು. ಇವರು ಅಟ್ಲೀಸ್ಟ್ 1 ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅನ್ನುವಂಥದ್ದು ಥ್ರೂಔಟ್ ದಿ ಇಯರ್ ಸುಪ್ರೀಂ ಕೋರ್ಟ್ ನಲ್ಲಿ ರನ್ ಆಗುವಂತೆ ಇನ್ನು ಮುಂದೆ ಇರುವಂತೆ ನೋಡ್ಕೊಳ್ಳುವಂತ ಒಂದು ಅಶ್ಯೂರೆನ್ಸ್ ಅನ್ನ ನೀಡಿರ್ತಕ್ಕಂಥದ್ದು. ಅನದರ್ ರಿಫಾರ್ಮ್ ಅನ್ನ ಜಸ್ಟಿಸ್ ಲಲಿತ್ ಅವರು ಏನ್ ಮಾತಾಡಿದ್ದಾರೆ ಅಂತ ಅಂದ್ರೆ 9 ಗಂಟೆಗೆ ಪ್ರೊಸೀಡಿಂಗ್ಸ್ ಗಳು ಸ್ಟಾರ್ಟ್ ಆಗುತ್ತೆ, ಯೂಶಲಿ 10:30 ಏನ್ ಸ್ಟಾರ್ಟ್ ಆಗ್ತಿತ್ತು ಅದರ ಬದಲಾಗಿ 9 ಗಂಟೆಗೆ ಸ್ಟಾರ್ಟ್ ಆಗುವಂತೆ ಮಾಡುವಂತದ್ದನ್ನ ಮಾತನಾಡಿದ್ದಾರೆ. ಅಟ್ಲೀಸ್ಟ್ ಈ ಒಂದು ಮೆಥಡ್ ನಿಂದಾಗಿ ಆದ್ರೂ ಕೂಡ ನಮ್ಮಲ್ಲಿ ಬಾಕಿ ಇರುವಂತ ಕೇಸಸ್ ಗಳ ಸಂಖ್ಯೆ ಮುಂಬರುವಂತ ದಿನಗಳಲ್ಲಿ ಕಡಿಮೆ ಆಗ್ಬೋದಾಗುತ್ತೆ. ಇನ್ನ ಅರ್ಜೆಂಟ್ ಮ್ಯಾಟರ್ಸ್ ಗಳಿರುವಂತ ಸಂದರ್ಭದಲ್ಲಿ ಕ್ಲಿಯರ್ ಕಟ್ ಮೆಕ್ಯಾನಿಸಮ್ ಅನ್ನ ತರುವಂತದ್ದು ಲಾಯರ್ಸ್ ಗಳಿಗೆ ಅರ್ಜೆಂಟ್ ಮ್ಯಾಟರ್ಸ್ ಗಳ ವಿಚಾರದಲ್ಲಿ. ಉದಾಹರಣೆಗೆ ಬೇಲ್ ಪಿಟಿಷನ್ಸ್ ಆಗಿರ್ಬಹುದು, ರೆಸ್ಪೆಕ್ಟಿವ್ ಬೆಂಚಸ್ ಗಳ ಮುಂದೆ ಅರ್ಲಿ ಲಿಸ್ಟಿಂಗ್ ಆಗೋದಕ್ಕೆ ಕ್ಲಿಯರ್ ಕಟ್ ಮೆಕ್ಯಾನಿಸಮ್ ಅನ್ನ ತರುವಂತದ್ದು ಇವರ ಒಂದು ಮುಖ್ಯವಾದಂತ ಅಂಶ ಆಗಿದೆ. ಇನ್ನ ಪೆಂಡೆನ್ಸಿ ಆಫ್ ಕೇಸಸ್ ಗಳನ್ನ ಇವತ್ತು ನಾವು ನೋಡಿದಾಗ 71,000ಕ್ಕೂ ಹೆಚ್ಚು ಕೇಸಸ್ ಗಳನ್ನ ಇವತ್ತು ಪೆಂಡೆನ್ಸಿಯನ್ನ ನಾವು ಸುಪ್ರೀಂ ಕೋರ್ಟ್ ನಲ್ಲೇ ಕಾಣಬಹುದಾಗಿದೆ. 2017ರಲ್ಲಿ ಇದರ ಸಂಖ್ಯೆ 55,000 ಇತ್ತು, ಪ್ರತಿ ವರ್ಷವೂ ಕೂಡ ಇದರ ಸಂಖ್ಯೆ ಏರ್ತಾನೆ ಹೋಗ್ತಾ ಇದೆ. ಡಿಸ್ಪೈಟ್ ದ ಫ್ಯಾಕ್ಟ್ ದಟ್ ಸುಪ್ರೀಂ ಕೋರ್ಟಿನ ಜಡ್ಜಸ್ ಗಳ ಸಂಖ್ಯೆಯನ್ನ ಏರಿಸಿದ್ರೂ ಕೂಡ ಈ ಒಂದು ಕೇಸಸ್ ಗಳ ಸಂಖ್ಯೆಯೂ ಕೂಡ ಪೆಂಡಿಂಗ್ ಕೇಸಸ್ ಗಳ ಸಂಖ್ಯೆಯೂ ಕೂಡ ಏರ್ತಾ ಇರ್ತಕ್ಕಂಥದ್ದು. ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್, ಇಟ್ ಇಸ್ ಅನ್ವೆಲ್ಕಮಿಂಗ್.
ಹಾಗಾಗಿ ಅವುಗಳನ್ನ ಕಡಿಮೆ ಮಾಡುವಂಥದ್ದು ನಮ್ಮಲ್ಲಿ ಮುಖ್ಯವಾದಂತಹ ಒಂದು ಕನ್ಸರ್ನ್ ಆಗಬೇಕು. ಅದನ್ನ ಆದಷ್ಟು ಶೀಘ್ರದಲ್ಲಿ ನಾವು ಅಡ್ರೆಸ್ ಮಾಡಬೇಕು. ಇನ್ನು ಫುಲ್ ಕೋರ್ಟ್ ಮೀಟಿಂಗ್ ನ ಬಗ್ಗೆ ಕೂಡ ಮಾತನಾಡಿದ್ದಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು. ಇಶ್ಯೂಸ್ ಆಫ್ ಇಂಪಾರ್ಟೆನ್ಸ್ ಏನಿರುತ್ತೆ ಜುಡಿಷಿಯರಿಗೆ ಅವುಗಳನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಫುಲ್ ಕೋರ್ಟ್ ಮೀಟಿಂಗ್ಸ್ ಗಳನ್ನ ಕಾಲ್ ಮಾಡಿರ್ತಕ್ಕಂಥದ್ದು, ಮತ್ತು ಈ ಒಂದು ಫುಲ್ ಕೋರ್ಟ್ ಮೀಟಿಂಗ್ಸ್ ಗಳ ಸಂದರ್ಭದಲ್ಲಿಯೇ ಸೀನಿಯರ್ ಡೆಸಿಗ್ನೇಷನ್ಸ್ ಗಳನ್ನ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ಸ್ ಗಳಿಗೆ ನೀಡುವಂಥದ್ದು, ಡಿಸೈಡ್ ಮಾಡುವಂಥದ್ದು ಫುಲ್ ಕೋರ್ಟ್ ಮೀಟಿಂಗ್ ಅನ್ನುವಂಥದ್ದನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಡಿಸ್ಕ್ರಿಷನ್ ಅಲ್ಲಿ ಕನ್ವೇನ್ ಮಾಡುವಂಥದ್ದು, ಮತ್ತು ಯಾವುದೇ ಪರ್ಟಿಕ್ಯುಲರ್ ಕ್ಯಾಲೆಂಡರ್ ಅನ್ನ ಫಾಲೋ ಮಾಡೋದಿಲ್ಲ ಇದಕ್ಕಾಗಿ ಅಂತ ಹೇಳಿ, ಮತ್ತು ಲೀಗಲ್ ಪ್ರಾಬ್ಲಮ್ಸ್ ಗಳಿದ್ದಾಗ ಅದಕ್ಕೆ ಒಂದು ಸೊಲ್ಯೂಷನ್ಸ್ ಗಳನ್ನ ಈ ಒಂದು ಫುಲ್ ಕೋರ್ಟ್ ಮೀಟಿಂಗ್ಸ್ ಗಳಲ್ಲಿ ಅರೈವ್ ಆಗುವಂಥದ್ದು. ಇನ್ನ ಯು ಲಲಿತ್ ಅವರು ಈಗಿನ ಏನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗ್ತಾ ಇದ್ದಾರೆ. ಇವರ ಒಂದು ಇವರ ಚೀಫ್ ಜಸ್ಟಿಸ್ ಆಗಿರುವುದರಿಂದಾಗಿ ಇವರ ಮುಖ್ಯವಾದಂತಹ ಜಡ್ಜ್ಮೆಂಟ್ಸ್ ಗಳನ್ನ ನಾವು ನೋಡೋದಾದ್ರೆ, ರಿಫಾರ್ಮಿಂಗ್ ದಿ ಸೆಂಟೆನ್ಸಿಂಗ್ ಪ್ರೊಸೀಜರ್ ಆಫ್ ದಿ ಡೆತ್ ಪೆನಾಲಿಟಿ, ಅದರ ಒಂದು ವಿಚಾರದಲ್ಲಿ ಆಗಿರ್ಬಹುದು, ಮತ್ತು 2017 ಸ್ಪೆಷಲ್ ಲಾಸ್ ದಟ್ ಪ್ರಾಹಿಬಿಟ್ ಅಟ್ರಾಸಿಟೀಸ್ ಅಗೇನ್ಸ್ಟ್ SC/ST ಇದರ ಮಿಸ್ಯೂಸ್ ಆಗದೆ ಇರುವಂತೆ ತಂದಿರತಕ್ಕಂಥ ಲಾ ಆಗಿರ್ಬಹುದು, ಅನ್ಲಾಫುಲ್ ಡಿಮ್ಯಾಂಡ್ಸ್ ಫಾರ್ ಡೌರಿ ಆಗಿರ್ಬಹುದು, ಈ ವಿಚಾರದಲ್ಲಿ ಇವರ ಒಂದು ಫೇಮಸ್ ಜಡ್ಜ್ಮೆಂಟ್ಸ್ ಗಳನ್ನ ನಾವು ಕಾಣಬಹುದು. ಒಟ್ಟಾರೆಯಾಗಿ ಮುಂಬರುವಂತಹ ದಿನಗಳಲ್ಲಿ ಈ ನಮ್ಮ ದೇಶದ ಪ್ರಜೆಗಳ ನಡುವೆ ಮತ್ತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ನಡುವೆ ಇರುವಂತಹ ಒಂದು ರಿಲೇಶನ್ಶಿಪ್ ಅನ್ನುವಂಥದ್ದು ರೀಡಿಫೈನ್ ಆಗಬೇಕಾಗಿದೆ. ಅನ್ಪ್ರೆಸಿಡೆಂಟೆಡ್ ಇಂಟೆನ್ಸಿಟಿ ಅಂಡ್ ದಿ ಎಕ್ಸ್ಟೆಂಟ್ ಆಫ್ ರಿಪೋರ್ಟೇಜ್ ಅನ್ನುವಂಥದ್ದು ಜಸ್ಟಿಸ್ ರಮಣ ಅವರ ಪಬ್ಲಿಕ್ ಎಂಗೇಜ್ಮೆಂಟ್ಸ್ ಗಳಲ್ಲಿ ಕಾಣ್ತಾ ಇತ್ತು. ಉದಾಹರಣೆಗೆ ಆಪೆಡ್ ಪೇಜ್ ಕಾಂಟ್ರಿಬ್ಯೂಷನ್ಸ್ ಗಳಾಗಿರ್ಬಹುದು ನ್ಯಾಷನಲ್ ನ್ಯೂಸ್ ಪೇಪರ್ಸ್ ಗಳಲ್ಲಿ, ಅಥವಾ ರಿಲೇಷನ್ಶಿಪ್ ಬಿಟ್ವೀನ್ CJA ಅನ್ನ ಮತ್ತು ಪಬ್ಲಿಕ್ಸ್ ಗಳನ್ನ ರೀಡಿಫೈನ್ ಮಾಡೋದಕ್ಕೆ ಹಾಕಿರ್ತಕ್ಕಂಥ ಎಫರ್ಟ್ಸ್ ಗಳ ಬಗ್ಗೆ ಅವ್ರು ಮಾತನಾಡಿರೋದಾಗಿರ್ಬಹುದು, ಈ ರೀತಿ ಹಲವಾರು ಅಂಶಗಳನ್ನ ನಾವು ಕಂಡಿದ್ದೇವೆ. ಇದು ಇನ್ನಷ್ಟು ಎಸ್ಟಾಬ್ಲಿಷ್ ಆಗಬೇಕು ಮುಂಬರುವಂತಹ ದಿನಗಳಲ್ಲಿ. ಒನ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅನ್ನ ಥ್ರೂ ಔಟ್ ದಿ ಇಯರ್ ಸೆಟ್ ಅಪ್ ಮಾಡುವಂತ ಈಗಿನ CJA ಅವರ ಅಶ್ಯೂರೆನ್ಸ್ ಏನಿದೆ ಅದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.